ಹೆಸರುಕಾಳು ಜಸ್ಟ್ ಸಿಂಪಲ್ಲಾಗಿ ಹೇಗೆ ಫ್ರೈ ಮಾಡಿ ತಿನ್ನೋದು ಅಂತ. ಇದರಲ್ಲಿ ಪೌಷ್ಟಿಕಾಂಶ ಅತ್ಯಂತ ಹೇರಳವಾಗಿರುತ್ತೆ. ಮೊಳಕೆ ಬರಿಸಿರೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಹೆಸರುಕಾಳನ್ನು ಈಗ ಹುರ್ಕೊಳ್ತಾ ಇದ್ದೀನಿ. ಜಸ್ಟ್ ಒನ್ ಗೋಸಿದ ಹೆಸರುಕಾಳು ಹಸಿ ತಿಂದಷ್ಟು ತುಂಬಾ ಒಳ್ಳೆಯದು. ಇಲ್ಲಿ ನಾನು ಫುಲ್ಲು ಹುರಿಯೋದಿಲ್ಲ, ಜಸ್ಟ್ ಲೈಟಾಗಿ ಅದನ್ನು ಫ್ರೈ ಮಾಡ್ತಾ ಇದ್ದೀವಿ ಅಷ್ಟೇ. ಒಂದು ಸಾಲ್ಟ್ ಹಾಕೋಬೇಕಾಗುತ್ತೆ. ಇದಾದ ನಂತರ ಒಂದು ಚಿಟಿಕೆಯಷ್ಟು ಖಾರದ ಪುಡಿ ಹಾಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ಲೋ ಫ್ಲೇಮಲ್ಲೇ ಹುರಿಬೇಕಾಗತ್ತೆ, ಅಂದರೆ ಹುರಿ ಜಾಸ್ತಿ ಇದ್ರೆ ಬೇಗ ಸೀದೋಗ್ಬಿಡತ್ತೆ. ಈಗ ಇದು ಹಾಗಿದೆ, ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ.